ಇವತ್ತು ನಾನೊಂದು ಜಟ್ಪಟ್ ಅಂತೇಳಿ ಮಾಡಲಿಕ್ಕೆ ಆಗೋಗಿರುವಂತಹ ಒಂದು ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೇನೆ. ಮಜ್ಜಿಗೆ ಸಾರು ಮಾಡಲಿಕ್ಕೆ ಬೇಕಾಗುವಂತಹ ಗಾಂಧಾರಿ ಮೆಣಸು ಬೇಕು ನಮಗೆ. ಗಾಂಧಾರಿ ಅಥವಾ ಹಸಿ ಮೆಣಸು ಯಾವುದಾಗ್ತದೆ, ಗಾಂಧಾರಿ ಆದರೆ ನಮಗೆ ಅದರದ್ದೊಂದು ಪರಿಮಳ ಬೇರೆ, ಹಾಗೆ ಅದನ್ನು ಕೊಯ್ತಾ ಇದ್ದೇನೆ. ಮಜ್ಜಿಗೆ ಸಾರು ಅಂತ ಹೇಳಿದರೆ ಒಳ್ಳೆ ರುಚಿಯಾಗಿರುವಂಥ ಸಾರು, ನಮಗೆ ಊಟಕ್ಕೆ ಅದಕ್ಕೆಲ್ಲ ಇಟ್ಟು ಒಳ್ಳೆಯದಾಗ್ತದೆ ಸೇರಿಸಿ ತಿನ್ನಲಿಕ್ಕೆ. ತಕ್ಷಣಕ್ಕೆ ಮಾಡಲಿಕ್ಕೆ ಆಗೋಗಿರುವಂಥದ್ದು ಇದು ನೋಡಿ, ಗಾಂಧಾರಿ ಮೆಣಸು, ಬಿಳಿ ಗಾಂಧಾರಿ ಮೆಣಸು. ಅಲ್ಲಿ ಎರಡು ಮೂರು ವೆರೈಟಿಯದ್ದುಂಟು ನಮ್ಮಲ್ಲಿ, ಇಲ್ಲಿ ಉಂಟು ಎರಡು ಮೂರು ವೆರೈಟಿಯದ್ದು. ಇದಕ್ಕೆ ಬೇಕಾಗುವಂತಹ ಬೇವು ಸೊಪ್ಪು ಕೂಡ ಒಂದು ನಾಲ್ಕು ಕೊಯ್ದುಕೊಳ್ಳುವ, ಇಲ್ಲಿಯೇ ಉಂಟು, ಚಿಕ್ಕದು ಒಳ್ಳೆ ಪರಿಮಳ ಕೂಡ ಉಂಟು ಇದು. ಬೇವು ಸೊಪ್ಪು ದೊಡ್ಡ ವೆರೈಟಿ ಒಂದು ಬರ್ತದೆ, ಬೇವು ಸೊಪ್ಪು ಅದು ಅಷ್ಟು ಪರಿಮಳ ಇಲ್ಲ. ಇನ್ನೊಂದು ನಾಲ್ಕು ಸೊಪ್ಪು ಬರ್ಮಾ ಕೊತ್ತಂಬರಿ, ಬರ್ಮಾ ಕೊತ್ತಂಬರಿ ಸೊಪ್ಪು ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪಿನ ಹಾಗೆ ಪರಿಮಳ ಕೂಡ ಸ್ವಲ್ಪ ಜಾಸ್ತಿ, ಅದಕ್ಕೆ ನಮ್ಮ ಮಾಮೂಲಿ ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಜಾಸ್ತಿಯೇ ಪರಿಮಳ ಉಂಟು. ತುಂಬ ಔಷಧೀಯ ಗುಣಗಳುಂಟು ಅಂತ ಹೇಳಿಕೊಂಡೆಲ್ಲ ಪುಸ್ತಕದಲ್ಲಿ ಉಲ್ಲೇಖಗಳು ಕಂಡಿದ್ದೇವೆ. ಈಗ ನಾವು ತಂದಿರುವಂತಹ ಗಾಂಧಾರಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಕಡಿಲಿಕ್ಕುಂಟು. ಒಂದು ನಾಲ್ಕು ಗಾಂಧಾರಿ ಮೆಣಸು ಸಾಕು ಈಗ ಸಾರಿಗೆ, ಮಿಕ್ಸಿ ಸರಿ ಹಾಕಿಕೊಳ್ತೇನೆ. ಇದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಹೀಗೆ ತುಂಡು ಮಾಡಿ ಹಾಕಿಕೊಳ್ಳುವ. ಒಂದು ಸಣ್ಣ ತುಂಡು ಶುಂಠಿ ಕೂಡ ತಗೊಂಡಿದ್ದೇನೆ, ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ತುಂಡು ಮಾಡಿ ಹಾಕಿಕೊಳ್ತೇನೆ ನಮಗೆ ಕಡಿಲಿಕ್ಕಿರೋದು. ಸ್ವಲ್ಪ ತೆಂಗಿನಕಾಯಿ ಕೂಡ ಇದಕ್ಕೆ ಸೇರಿಸಿಕೊಳ್ತೇನೆ. ಇದನ್ನೊಳ್ಳೆ ನುಣ್ಣಗೆ ಕಡಿದು ತಗೊಂಡು ಬರಬೇಕು. ಇದೀಗ ನಮಗೆ ಕಡ್ದೆಲ್ಲ ತಂದಾಯಿತು, ಇನ್ನೀಗ ನಾವು ಒಗ್ಗರಣೆ ಮಾಡಿಕೊಳ್ಬೇಕು. ಇದಕ್ಕೆ ಒಗ್ಗರಣೆ ಮಾಡಲಿಕ್ಕೆ ನಾನು ಇಲ್ಲಿ ತುಪ್ಪ ಉಪಯೋಗಿಸೋದು, 3 ಚಮಚದಷ್ಟು ತುಪ್ಪ ಹಾಕಿಕೊಳ್ತೇನೆ. ತುಪ್ಪ ಬಿಸಿಯಾದ ಕೂಡಲೇ 1 ಚಮಚದಷ್ಟು ಸಾಸಿವೆ, 2 ತುಂಡು ಮೆಣಸು, ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತೇನೆ ಪರಿಮಳಕ್ಕೆ ತಕ್ಕ. ಈಗ ಕೊಚ್ಚಿಟ್ಟಂತಹ ನೀರುಳ್ಳಿ, ಸ್ವಲ್ಪ ಅರಸಿ ನೋಡಿ. ನೀರುಳ್ಳಿ ಎಲ್ಲ ಬಾಡಿದ್ಮೇಲೆ ಈಗ ಕಡ್ದಂಥದ್ದನ್ನು ಸೇರಿಸಿಕೊಳ್ಳುವುದು. ಸಾರಾದ ಕಾರಣ ಸ್ವಲ್ಪ ನೀರು ನೀರಾಗಿರಬೇಕು. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವುದು. ಇದೀಗ ಸರಿಯಾಗಿ ಕುದಿಯಿತು, ಕುದಿದಾಗುವಾಗ ಬೆಂಕಿಯನ್ನು ಆಫ್ ಮಾಡಿ ನಾನು ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹುಳಿ ಮಜ್ಜಿಗೆ ಆದರೆ ನಮಗೆ ಸಾರಿಗೊಂದು ಒಳ್ಳೆ ರುಚಿ ಇರ್ತದೆ, ಸಪ್ಪೆ ಮಜ್ಜಿಗೆ ಆದರೆ ತೊಂದರೆ ಇಲ್ಲ. ಮಜ್ಜಿಗೆ ಹಾಕಿದ ಮೇಲೆ ಕುದಿಸೋದು ಬೇಡ, ಯಾಕೆಂತ ಹೇಳಿದರೆ ಮತ್ತೆ ಮಜ್ಜಿಗೆಯಲ್ಲಿ ನೀರು ಬೇರೆ ಮತ್ತು ಹೋಳು ಬೇರೆ ಆ ರೀತಿಯಾಗಿ ಆಗ್ತದೆ. ಅದಕ್ಕೋಸ್ಕರ ನಾನು ಎಂತ ಮಾಡೋದು ಅಂತ ಹೇಳಿದರೆ ಅರೆಪ್ಪು ಇದ್ದಲ್ಲ ನಾವು ಕಡ್ದದ್ದು, ಅದನ್ನು ಸರಿಯಾಗಿ ಕುದಿಸಿಕೊಳ್ಳೋದು. ಅದು ಬಿಸಿ ಇರುವಾಗಲೇ ಮಜ್ಜಿಗೆಯನ್ನು ಸೇರಿಸಿಕೊಳ್ಳೋದು, ಸ್ವಲ್ಪ ನೀರು ಬೇಕಾದ್ರೆ ನೀರು ಮಾಡಿಕೊಳ್ಬೋದು. ಯಾವಾಗಲೂ ನಮಗೆ ಒಂದೇ ರೀತಿಯ ಮಸಾಲೆ ಎಲ್ಲ ಮಾಡಿ ಮಾಡಿದಂಥ ಸಾರೆಲ್ಲ ಊಟ ಮಾಡಿ ಸ್ವಲ್ಪ ಬೇರೆ ರೀತಿಯ ಟೇಸ್ಟ್ ಬೇಕು ಅಂತೇಳಿ ಅನಿಸುವ ಸಮಯದಲ್ಲಿ ಈ ರೀತಿಯಾಗಿ ಒಂದು ಮಜ್ಜಿಗೆ ಸಾರನ್ನು ಮಾಡಿಕೊಳ್ಬೋದು. ಆಯಿತಾ, ನಮಗೆ ಬಾಯಿ ರುಚಿಯೆಲ್ಲ ಇಲ್ಲದಂಥ ಸಮಯದಲ್ಲಿ ತುಂಬ ಒಳ್ಳೆಯದಾಗಿರ್ತದೆ, ಒಳ್ಳೆ ಬಾಯಿ ರುಚಿಯೆಲ್ಲ ಸಿಗ್ತದೆ ಇದು. ಇದೀಗ ನಮ್ಮ ಮಜ್ಜಿಗೆ ಸಾರು ರೆಡಿ ಆಯಿತು.